हलो फ्रेंड्स इवत्तु रुचियाद सोरेकाई हेसर बेळे हाकि सार तर माडोदु हेगे अंतबिट्टु नोडोण बहळ चेन्नागिरुत्ते रुचियागि इरुत्ते इदक्के बेकागिदंगे अदु सामग्रिगळु नोडोण सोरेकाई ओंदु ई तर एळेदागिरबेकु ईरुळ्ळि ಈರುಳ್ಳಿನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡ್ಬಿಡಬೇಕು ಹಸಿ ಶುಂಠಿ ಶುಂಠಿನ ಈ ತರ ಚೆನ್ನಾಗಿ ಜಜ್ಜಿ ಇಟ್ಕೊಂಡ್ಬಿಡಬೇಕು ಬೆಳ್ಳುಳ್ಳಿ ಅದನ್ನು ಈ ತರ ಜಜ್ಜಿ ಇಟ್ಕೊಂಡ್ಬಿಡಬೇಕು ಸೋಂಪು ಜೀರಿಗೆ ಅದನ್ನೆರಡನ್ನು ತಗೊಂಡಿದ್ದೀನಿ ಒಂದು ಟೊಮೆಟೋ ಅನ್ನು ತಗೊಂಡಿದ್ದೀನಿ ನೆನೆ ಹಾಕಿದ ಹೆಸರು ಬೇಳೆ 10 ನಿಮಿಷ ನೆನೆ ಹಾಕಬೇಕು ನೋಡಿ ಈ ತರ ಹೆಸರು ಬೇಳೆನ ನೆನೆ ಹಾಕಿ ಇಟ್ಕೊಂಡ್ಬಿಡಬೇಕು ಮೆಣಸಿನಕಾಯಿ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡೋಕೆ ಎಣ್ಣೆ ಎಣ್ಣೆ ಬಂದು ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮೈಗೆ ಬಹಳ ಒಳ್ಳೆಯದು ಅಂದ್ಬಿಟ್ಟು ಆಪ್ಷನ್ಸ್ ನೀವು ಯಾವ್ದು ಬೇಕಾದರೆ ಎಣ್ಣೆ ತಗೋಬೋದು ನಿಮ್ಮ ಚಾಯ್ಸ್ ಅದು ಸೋರೆಕಾಯಿನ ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ ಇದ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬೇಕು ಸೋರೆಕಾಯಿನ ಈ ಥರ ಕಟ್ ಮಾಡ್ಕೊಂಬಿಡಬೇಕು ಇವಾಗ ಸ್ಟೌವನ್ನು ಅಂಟಿಸ್ಕೊಂಬಿಟ್ಟು ಪಾತ್ರೆಯನ್ನು ಇಡೋಣ ಬಿಸಿಯಾಗಲಿ ಎಣ್ಣೆ ಸೇರಿಸೋಣ ಎಣ್ಣೆ ಕಾಯಲಿ ಇವಾಗ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕೋಣ ಜೀರಿಗೆ ಸೋಂಪು ಹಾಕೋಣ ಕಟ್ ಮಾಡಿದ ಈರುಳ್ಳಿನ ತಗೊಂಡು ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಅದನ್ನು ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಅದನ್ನು ಹಾಕಿ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕಟ್ ಟೊಮೊಟೊ ಇದೆಯಲ್ವಾ ಟೊಮೊಟೊನ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ರುಚಿಗೆ ತಕ್ಕಂತೆ ಉಪ್ಪು ಸೇರಿಸೋಣ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಇವಾಗ ಹೆಸರು ಬೇಳೆ ನೆನೆ ಹಾಕಿದೀವಲ್ವಾ ಆ ಹೆಸರು ಬೇಳೆನ ಹಾಕೋಣ ಹೆಸರು ಬೇಳೆ ಫುಲ್ ಹಾಕ್ಕೊಂಬಿಡೋಣ ನೆನೆ ಹಾಕಿದ್ದನ್ನ ಇವಾಗ ಸೋರೆಕಾಯಿ ಕಟ್ ಮಾಡಿದ್ದೀವಲ್ವಾ ಆ ಸೋರೆಕಾಯಿನೂ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ರುಚಿಗೆ ತಕ್ಕಂತೆ ಮೆಣಸಿನಕಾಯಿ ಪುಡಿ ಧನಿಯಾ ಪುಡಿ ಸೇರಿಸ್ಬಿಟ್ಟು ಇವಾಗ ನೀರನ್ನು ಹಾಕೋಣ ಈ ಥರ ಹಾಕ್ಬೇಕು ನೀರು ಮುಚ್ಚಿಡೋಣ ಇವಾಗ ಕುದಿಯಲಿ ಚೆನ್ನಾಗಿ
ನೋಡಿ ಈ ಥರ ಕುದಿತಾ ಇದೆ. ಈ ಥರ ಕುದಿಬೇಕು. ಮತ್ತೆ ಮುಚ್ಚಿಡೋಣ. ಆಗೋಯಿತು ನೋಡಿ ಎಷ್ಟು ಚೆನ್ನಾಗಿದೆ. ಸೋರೆಕಾಯಿ ಹೆಸರು ಬೇಳೆ ಸಾರು ಭಾಳ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ರೋಟಿಗೆ, ದೋಸೆಗೆ ಎಲ್ಲವಕ್ಕೂ ಭಾಳ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ರುಚಿಯಾದ ಸೋರೆಕಾಯಿ ಹೆಸರು ಬೇಳೆ ಸಾರು. ಒಂದ್ಸಲ ಇದನ್ನು ನೋಡಿಬಿಟ್ಟು ನೀವು ಮತ್ತೆ ಇದೇ ಥರ ಮಾಡ್ತೀರಾ, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಭಾಳ ರುಚಿಯಾಗೂ ಇರುತ್ತೆ. ಚಪಾತಿಗಂತೂ ಭಾಳ ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಕ್ಕೆ ಎಲ್ಲಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು.